ನೆಟ್ ಪರೀಕ್ಷೆಯಲ್ಲಿ ನಡೆದಿರುವಂತಹ ಅಕ್ರಮಗಳನ್ನು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಬೇಕು ಅಂತ ಆಗ್ರಹಿಸಿ ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯಾ, ಯೂತ್ ಕಾಂಗ್ರೆಸ್, SFI, ಕ್ರಾಂತಿಕಾರಿ ಯುವ ಸಂಘಟನೆ ಸೇರಿದಂತೆ ವಿವಿಧ ಸಂಘಟನೆಗಳು ಶುಕ್ರವಾರ ದೇಶದಾದ್ಯಂತ ಪ್ರತಿಭಟನೆ ನಡೆಸಿದ್ವು. ನೀಟ್ ಹಾಗೂ UGC ನೆಟ್ ಪರೀಕ್ಷೆಗಳಲ್ಲಿ ಭಾರೀ ಹಗರಣ ನಡೆದಿದೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಕ್ಷಣ ರಾಜೀನಾಮೆ ನೀಡಬೇಕು ಅಂತ ಇದೇ ವೇಳೆ ಸಂಘಟನೆಗಳ ಮುಖಂಡರು ಆಗ್ರಹಿಸಿದ್ದಾರೆ. ಏನು ಒಂದು ದೊಡ್ಡ ಹಗರಣ ಆಗಿದೆ! ಪ್ರಥಮ ಬಾರಿಗೆ ಇಡೀ ದೇಶದಲ್ಲಿ ಏನು ನೀಟ್ ಎಲೆಕ್ಷನ್ ಅಲ್ಲಿ ಏನೊಂದು ಪೇಪರ್ ಲೀಕ್ ಸೋರಿಕೆ ಆಗಿದೆ. ಮಾನ ಮರ್ಯಾದೆ ಏನಾರ ಬಿಜೆಪಿ ಅವರಿಗಿದ್ರೆ ಆ ಧರ್ಮೇಂದ್ರ ಪ್ರಧಾನ್ ಎಜುಕೇಶನ್ ಮಿನಿಸ್ಟರ್ ನ ಇಮಿಡಿಯೇಟ್ ಅವನ ಸ್ಥಾನದಿಂದ ರಾಜೀನಾಮೆಯನ್ನು ತೆಗೆದುಕೊಳ್ಬೇಕು. UGC ನೆಟ್ ಪರೀಕ್ಷೆಯನ್ನ ರದ್ದುಗೊಳಿಸಿದ ಕ್ರಮವನ್ನು ವಿರೋಧಿಸಿ ದೆಹಲಿಯಲ್ಲಿ NSUI ನ ರಾಷ್ಟ್ರೀಯ ಅಧ್ಯಕ್ಷ ವರುಣ್ ಚೌಧರಿ ಕಾರಿನ ಮೇಲೆ ನಿಂತು ನಕಲಿ ನೋಟುಗಳನ್ನು ಹೊಂದಿದ್ದ ಚೀಲವನ್ನ ಗಾಳಿಯಲ್ಲಿ ತೂರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾ
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.